ಹಾಗೆಯೇ ಅತ್ತಿ ತೊಗಟೆಯಿಂದ ಮಾಡಿರುವಂತಹ ಕಷಾಯ ನಮ್ಮ ರಕ್ತ ಶುದ್ಧಿಗೆ ಕೂಡ ತುಂಬಾನೇ ಒಳ್ಳೆಯದು. ದೇಹವನ್ನ ಡಿಟಾಕ್ಸ್ ಮಾಡೋದಕ್ಕೆ, ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ನ ಹೊರಗೆ ಹಾಕೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು. ಕೆಲವೊಂದು ಗಿಡ ಮರಗಳು ನಾವಾಗಿ ಬೆಳೆಸ್ಬೇಕಂತ ಕೂಡ ಇರೋದಿಲ್ಲ ಅಲ್ವಾ, ಅವಾಗಿ ಬೆಳೆದಿರ್ತವೆ, ಆದ್ರೆ ನಮಗೆ ಆರೋಗ್ಯದ ಪ್ರಯೋಜನಗಳು ತುಂಬಾನೇ ಇರ್ತವೆ ಅದರಿಂದ. ಅಂಥದ್ರಲ್ಲಿ ಒಂದು ಅತ್ತಿ ಗಿಡ ಅಥವಾ ಅತ್ತಿ ಮರ ಅಂತಾನೆ ಹೇಳಬಹುದು. ಅತ್ತಿ ಮರ ಅದರಷ್ಟಕ್ಕೆ ಅದೇ ಬೆಳೆದಿರುತ್ತೆ, ಆದ್ರೆ ನಮ್ಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಯಾವ್ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಿದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಅತ್ತಿ ಮರದ ತೊಗಟೆನು ತುಂಬಾನೇ ಒಳ್ಳೆಯದು, ಹಾಗೇನೆ ಅದರ ಹಣ್ಣು ಕೂಡ ಒಳ್ಳೆಯದು. ಆದ್ರೆ ಅದರ ಹಣ್ಣಲ್ಲಿ ತುಂಬಾನೇ ಹುಳಗಳಿರೋದು ಜಾಸ್ತಿ, ಹಾಗಾಗಿ ತಿನ್ನೋದಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಆದ್ರೆ ಅದರ ಚಿಗುರೆಲೆಗಳನ್ನ ನಾವು ಬಳಸಬಹುದು, ಹಾಗೇನೆ ಅದರ ತೊಗಟೆ ಕೂಡ ತುಂಬಾನೇ ಔಷಧೀಯ ಗುಣಗಳಿರುವಂತಹದ್ದು. ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಸಹಾಯ ಆಗತ್ತೆ ಗೊತ್ತಾ. ಮೊದಲನೇದಂತ ಹೇಳಿದ್ರೆ, ಕೆಲವೊಂದ್ಸರಿ ತುಂಬಾ ಉಷ್ಣ ಜಾಸ್ತಿ ಆದಾಗ ಬಾಯಿ ಹುಣ್ಣು ಎಲ್ಲ ಶುರು ಆಗಿರತ್ತಲ್ವಾ, ಬಾಯಿ ಹುಣ್ಣನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಅತ್ತಿ ಗಿಡದ ಚಿಗುರೆಲೆ ತುಂಬಾನೇ ಸಹಾಯ ಆಗತ್ತೆ. ಅದನ್ನ ಹಾಗೇನೆ ಒಂದೆರಡು ಚಿಗುರೆಲೆಗಳನ್ನ ಬಾಯಿಯಲ್ಲಿ ಹಾಕೊಂಡು ಅಗದು ನುಂಗಬಹುದು. ಇದರಿಂದ ಕೂಡ ಬಾಯಿ ಹುಣ್ಣು ಕಡಿಮೆ ಆಗತ್ತೆ. ಅಥವಾ ಅದರಿಂದ ಕಷಾಯ ಮಾಡ್ಕೊಂಡು ಅಂದ್ರೆ ನೀರಲ್ಲಿ ಜಸ್ಟ್ ಆ ಚಿಗುರೆಲೆಗಳನ್ನ ಹಾಕಿ ಕುದಿಸಿ ಕೂಡ ನಾವು ಬಾಯಿ ಮುಕ್ಕಳಿಸಬಹುದು. ಹಾಗೇನೆ ಅದರಿಂದ ತಂಬಳಿ ಎಲ್ಲ ಕೂಡ ಮಾಡ್ತಾರೆ. ಇನ್ನು ಬಾಯಿ ದುರ್ವಾಸನೆ ಸಮಸ್ಯೆ ಇದ್ರೆ ಕೂಡ ಈ ಚಿಗುರೆಲೆಗಳನ್ನ ನೀರಲ್ಲಿ ಕುದಿಸಿ ಆ ನೀರಿಂದ ಬಾಯಿ ಮುಕ್ಕಳಿಸೋದ್ರಿಂದ ಕೂಡ ಬಾಯಿ ದುರ್ವಾಸನೆ ದೂರ ಆಗತ್ತೆ. ಇನ್ನು ತುಂಬಾ ಏನಾದ್ರೂ ಉಗುರು ಸುತ್ತಾಗಿದ್ರೆ, ತುಂಬಾನೇ ನೋವೆಲ್ಲ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅತ್ತಿ ಹಣ್ಣು ತುಂಬಾನೇ ಸಹಾಯ ಆಗತ್ತೆ. ಯಾವ ಬೆರಳು ಉಗುರು ಸುತ್ತಾಗಿದೆ ಅದನ್ನ ಅತ್ತಿ ಹಣ್ಣಿನ ಒಳಗಡೆಯಲ್ಲಿ ಇಟ್ಕೊಳ್ಬಹುದು, ನಾವೊಂದು ತೂತು ತರ ಮಾಡಿ ಇಟ್ಕೊಳ್ಬಹುದು. ಇದರಿಂದಾಗಿ ಉಗುರು ಸುತ್ತು ಬೇಗನೆ ಕಡಿಮೆ ಆಗತ್ತೆ. ಇನ್ನು ಈ ಅತ್ತಿ ಎಲೆ ಮೂಲವ್ಯಾಧಿ ಸಮಸ್ಯೆ ಇರೋರಿಗೆ ತುಂಬಾನೇ ಬೆಸ್ಟ್ ಅಂತ ಹೇಳ್ಬಹುದು. ಚಿಗುರೆಲೆಗಳನ್ನ ಪೇಸ್ಟ್ ತರ ಮಾಡಿ ಮಜ್ಜಿಗೆ ಮತ್ತೆ ಸೈಂಧವ ಲವಣನ ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬಹುದು. ಇದರಿಂದಾಗಿ ಮೂಲವ್ಯಾಧಿ ಸಮಸ್ಯೆ ದೂರ ಆಗತ್ತೆ. ಇನ್ನು ಮುಟ್ಟಿನ ಸಮಯದಲ್ಲಿ ಲೇಡೀಸ್ಗೆ ಯಾರಿಗೆ ತುಂಬಾನೇ ಪೇಯಿನ್ ಎಲ್ಲ ಇರುತ್ತೆ, ಹೊಟ್ಟೆ ನೋವು, ಬೆನ್ನು ನೋವು, ಸೊಂಟ ನೋವು, ಹಾಗೇನೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇರುತ್ತೆ, ಅಂಥವ್ರಿಗೆ ಬೆಸ್ಟ್ ಇದು ಅತ್ತಿ ಮರದ ತೊಗಟೆಯಿಂದ ಮಾಡುವಂತಹ ಕಷಾಯ. ತುಂಬಾ ಬೇಗನೆ ಮುಟ್ಟಿನ ನೋವು ಕಡಿಮೆ ಆಗೋದಕ್ಕೆ, ಬೆನ್ನು ನೋವು ಎಲ್ಲ ಕೂಡ ಕಡಿಮೆ ಆಗೋದಕ್ಕೆ ಈ ಕಷಾಯ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದರ ತೊಗಟೆಯನ್ನ ತಂದು ಕ್ಲೀನ್ ಮಾಡಿ ಅದರಿಂದ ಕಷಾಯವನ್ನ ಮಾಡಿ ಕುಡಿಬಹುದು. ಇನ್ನು ಜೀರ್ಣ ಸಂಬಂಧಿ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಇದ್ರೆ ಕೂಡ ಇದೇ ರೀತಿ ತೊಗಟೆಯಿಂದ ಕಷಾಯವನ್ನ ಮಾಡಿ ಕುಡಿಯೋದು ತುಂಬಾನೇ ಸಹಾಯ ಆಗತ್ತೆ. ಹಾಗೇನೆ ಅತ್ತಿ ತೊಗಟೆಯಿಂದ ಮಾಡಿರುವಂತಹ ಕಷಾಯ ನಮ್ಮ ರಕ್ತ ಶುದ್ಧಿಗೆ ಕೂಡ ತುಂಬಾನೇ ಒಳ್ಳೆಯದು. ದೇಹವನ್ನ ಡಿಟಾಕ್ಸ್ ಮಾಡೋದಕ್ಕೆ, ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ನ ಹೊರಗೆ ಹಾಕೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು. ಇನ್ನು ಯಾರಿಗೆ ಉರಿಮೂತ್ರ ಸಮಸ್ಯೆ ಇರುತ್ತೆ, ತುಂಬಾ ಉಷ್ಣ ಎಲ್ಲ ಆಗಿರುತ್ತೆ, ಅಂಥವರು ಕೂಡ ಅತ್ತಿ ಚಿಗುರೆಲೆಗಳನ್ನ ಬಳಸಬಹುದು ಅಥವಾ ಅತ್ತಿ ತೊಗಟೆಯಿಂದ ಮಾಡಿರುವಂತಹ ಕಷಾಯ ಕೂಡ ಸೇವಿಸಬಹುದು. ಇದರಿಂದ ಉರಿಮೂತ್ರ ಸಮಸ್ಯೆಯನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ನೋಡಿದ್ರಲ್ಲ ಅತ್ತಿ ಮರದಲ್ಲಿ ಅದರ ಎಲೆ ತೊಗಟೆ ಎಲ್ಲ ಯಾವ್ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.